ಫೈನಲಿ ನಾಗಿನಿ ಧಾರಾವಾಹಿಯ ದೀಕ್ಷಿತ್ ಮೇಲೆ ಹಲ್ಲೆ ಮಾಡಿದವರು ಸಿಕ್ಕಿಬಿದ್ರು. ಎಸ್, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರೋ ನಾಗಿನಿ ಧಾರಾವಾಹಿಯ ನಟ ದೀಕ್ಷಿತ್ ಮೇಲೆ ಹಲ್ಲೆ ನಡೆದಿತ್ತು. ಡಿಸೆಂಬರ್ 7 ಈ ಘಟನೆ ನಡೆದಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಇದೀಗ 3 ಆರೋಪಿಗಳನ್ನ ಈಗ ವಿಜಯನಗರ ಪೊಲೀಸರು ಬಂಧಿಸಿದ್ದಾರೆ. 3 ಆರೋಪಿಗಳು ಶ್ರೀಕಾಂತ್, ಪವನ್ ಮತ್ತೆ ಮಂಜುನಾಥ್. ಇವರು 3 ಡಿಸೆಂಬರ್ 7 ನಟ ದೀಕ್ಷಿತ್ ಮೇಲೆ ಹಲ್ಲೆ ಮಾಡಿದ್ರು. ಅದು ಜಸ್ಟ್ ಒಂದು ಸೆಲ್ಫಿ ಕೇಳೋದಕ್ಕೋಸ್ಕರ. ಇನ್ನು ಮಧ್ಯರಾತ್ರಿಯಲ್ಲಿ ಡಿಸೆಂಬರ್ 7 ನಟ ದೀಕ್ಷಿತ್ ಹತ್ರ ಇವರು 3 ಪಲ್ಸರ್ ಮೂಲಕ ಬಂದು ಸೆಲ್ಫಿ ಕೇಳಿದ್ದಾರೆ. ಆಬ್ವಿಯಸ್ಲಿ ನಟ ದೀಕ್ಷಿತ್ ಆಗಲ್ಲ ಅಂತಾನೆ ಹೇಳಿದ್ದಾರೆ. ಇದರಿಂದ ಕೋಪ ಮಾಡಿಕೊಂಡ ಆ ದುಷ್ಕರ್ಮಿಗಳು 3 ನಟ ದೀಕ್ಷಿತ್ ಅವರ ಕಾರ್ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿ ದೀಕ್ಷಿತ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿ ಹೋಗಿದ್ದಾರೆ. ಸೊ ಇದರ ಸಂಬಂಧ ನಟ ದೀಕ್ಷಿತ್ ಅವರು ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಆಗಿ ತನಿಖೆ ಕೂಡ ನಡೆಸ್ತಾ ಇದ್ರು. ಸೊ ಇದೀಗ ಶ್ರೀಕಾಂತ್ ಮತ್ತೆ ಪವನ್ ಮತ್ತೆ ಮಂಜುನಾಥ್ 3 ಬಂಧಿಸಿದ್ದಾರೆ. ಇನ್ನು ನಟ ದೀಕ್ಷಿತ್ ಅವರು ಹೇಳಿದ್ದು, ಕುಡಿದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವತ್ತೆ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟದ್ದೆ, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ, ಜಸ್ಟ್ ಒಂದು ಸೆಲ್ಫಿ ಕೊಡೋಕೆ ಬೇಡ ಅಂತ ಹೇಳಿದ್ದಕ್ಕೆ ಹೀಗ್ ಮಾಡಿದ್ದಾರೆ. ನಾನು ಕೂಡ ಆರೋಪಿಗಳ ವಿಚಾರಣೆ ಟೈಮ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ, ಮುಂದೆ ಕೋರ್ಟ್ಗೂ ಹೋಗ್ಬೇಕು ಅಂತ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಟ ದೀಕ್ಷಿತ್. ಇನ್ನು ಆಲ್ರೆಡಿ ನಿಮ್ಗೆಲ್ಲ ಗೊತ್ತೇ ಗೊತ್ತು, ನಟ ದೀಕ್ಷಿತ್ ಅವರು ದೀಪಿಕಾ ದಾಸ್ ಜೊತೆ ನಾಗಿಣಿ ಧಾರಾವಾಹಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ವಲ್ಪ ದಿನಗಳ ಹಿಂದೆ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ಇವರಿಬ್ರು ಜೋಡಿ ವಿನ್ನರ್ ಆಗಿತ್ತು. ಸೊ ಇದಾದ್ಮೇಲೆ ನಟ ದೀಕ್ಷಿತ್ ಮೇಲೆ ಹಲ್ಲೆ ನಡೆದಿತ್ತು. ಫೈನಲಿ ಆ 3 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸ್ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿ ಪೀಟ್ ಅಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.